ದಿನದ ನಂತರ ಹೋಗೋದಿತ್ತು ಹಾಗೆ ನಮ್ಮ ಮೊಮ್ಮಗನನ್ನೂ ಅವರು ನೋಡಿರಲಿಲ್ಲ ಹೀಗಾಗಿ ಅವ್ರನ್ನು ಕರ್ಕೊಂಡು ಹೋಗಿದ್ದೆ ರಾಜಕಾರಣ ಚರ್ಚೆ ಆಗಿದೆ ಯಾಕಂದರೆ ಸಹಜವಾಗಿಯೇ ಬೇರೆ ಬೇರೆ ವಿಷಯದಲ್ಲಿ ರಾಜಕಾರಣದ ಬಗ್ಗೆನೂ ಮಾತಾಡಿದ್ದೇನೆ ಮತ್ತೆ ಲೋಕಸಭೆ ಚುನಾವಣೆ ಬರ್ತಾ ಇದೆ ಮೇಡಮ್ ನೀವು ಏನಾದ್ರು ಆಕಾಂಕ್ಷಿತ ಆ ಕ್ಷೇತ್ರಕ್ಕೆ ಯಾಕಂದರೆ ಹಿಂದೆ ನಿಮಗೆ ಗೊತ್ತಿರೋ ಏನಾದ್ರು ಬೆಳವಣಿಗೆಗಳಾಗಿದೆ ಅಂತ ಸೊ ಹೀಗಾಗಿ ಅದೇ ಇಷ್ಟು ವರ್ಷದ ನಮ್ಮ ರಾಜಕಾರಣದಲ್ಲಿ ಅನಂತಕುಮಾರ್ ಅವರು ಹೇಳಿರುವಂಥದ್ದು ನಾವು ಕಲ್ತಿರುವಂಥದ್ದು ಯಾವುದೇ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ರಾಜಕಾರಣ ಮಾಡ್ತಕ್ಕದ್ದಲ್ಲ ಅಂಥೇಳಿ ವಿಶೇಷವಾಗಿ ಸೇವೆ ಮಾಡಲಿಕ್ಕೆ ಬೇರೆ ಬೇರೆ ಅವಕಾಶಗಳಿರ್ತವೆ ಅದನ್ನು ಒಂದು ಅವಕಾಶವಾಗಿ ಪರಿಗಣಿಸುವಂಥದ್ದು ಅಂತ ಈಗಾಗಲೇ ಅದಮ್ಮೆ ಚೇತನ ಮುಖಾಂತರ ಸೇವೆ ನಡೀತಾ ಇದೆ ನಾನು ಹೀಗಾಗಿ ಯಾವತ್ತೂ ನಾನು ಮೊದಲು ಕೇಳಿರಲಿಲ್ಲ ಈ ಬಾರಿನೂ ನಾನೇನು ಕೇಳಿಲ್ಲ ಅಲ್ಲ ಅವಕಾಶ ಕೊಟ್ಟರೆ ಸ್ಪರ್ಧೆ ಮಾಡ್ತೀರಂತೆ ನೋಡ ಅವಾಗ ಹೇಳ್ತೀನಿ ಇನ್ನು ಭಾಳಷ್ಟು ಸಮಯ ಇದೆ ಓಕೆ ಮೇಡಮ್ ಸಾಕಷ್ಟು ಜನರಿಗೆ ಬೈಕೆ ಇದೆ ಯಾಕಂದರೆ ಅನಂತಕುಮಾರ್ ಅವರ ಕುಟುಂಬ ಸಕ್ರಿಯವಾಗಿ ರಾಜಕಾರಣದಲ್ಲಿ ಇರಬೇಕು ಅಂತ ಸಾಕು ಸಂಘ ಸಂಸ್ಥೆಗಳಿರ್ಬೋದು ಸಾಮಾಜಿಕ ಕೆಲಸದ ಜೊತೆ ರಾಜಕೀಯ ಕೆಲಸ ಮಾಡಬೇಕು ಅನ್ನೋ ಬೈಕೆ ಇದೆ ಹೀಗಾಗಿ ಬೇರೆ ಬೇರೆ ಪಕ್ಷಗಳು ಕೂಡ ನಿಮ್ಮ ಆಹ್ವಾನ ಮಾಡ್ತಾ ಇದೆ ಅದೇ ನೀವು ಯಾವ ರೀತಿಯ ನಿರ್ಧಾರನ ತಗೋತೀರಾ ಮತ್ತು ಬೇರೆ ಪಕ್ಷದ ಆಹ್ವಾನ ಬಂದರೆ ಯಾವ ರೀತಿ ಅದನ್ನ ಇದು ಮಾಡ್ತೀರ ನಾನು ಅದನ್ನು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದೀನಿ ನಾನು ಭಾರತೀಯ ಜನತಾ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಆಗಿದ್ದೀನಿ ಜೊತೆಗೆ ಪಕ್ಷದ ಜೊತೆಗೆ ನಾವು ಸದಾ ಇದ್ದಂಥವ್ರು ನಾನು ಅದಕ್ಕೆ ಇಂಗ್ಲೀಷ್ನಲ್ಲೇ ಸರಿಯಾದ ಪದ ಬಳಸಿದ್ದೆ ಅದು ಕನ್ನಡಕ್ಕೆ ಅದರ ಸರಿ ಭಾಷಾಂತರ ಮಾಡೋಕ್ಕಾಗಲ್ಲ ಐ ಆಮ್ ವೆಡೆಡ್ ಟು ದ ಪಾರ್ಟಿ ಆ್ಯಂಡ್ ಸೈದ್ಧಾಂತಿಕವಾಗಿ ನಾನು ಭಾರತೀಯ ಜನತಾ ಪಕ್ಷದ ಸಿದ್ಧಾಂತದ ಜೊತೆಗೆ ಬದ್ಧವಾಗಿರುವಂಥವ್ರು ಹೀಗಾಗಿ ದೇಶ ಮೊದಲು ಸಿದ್ಧಾಂತವು ಅದರ ಜೊತೆಗೆ ಆ ದೇಶವನ್ನು ಕಟ್ಟುವಂಥ ಆ ಸಿದ್ಧಾಂತದ ಜೊತೆಗೆ ಬದ್ಧವಾಗಿರುವಂಥವ್ರು ಇತ್ತೀಚಿನ ಬೆಳವಣಿಗೆ ಯಾವ ರೀತಿ ಇರುತ್ತೆ ಯಾಕಂದರೆ ವಿರೋಧ ಪಕ್ಷ ಸ್ಥಾನ ಇರ್ಬೋದು ಮತ್ತು ರಾಜ್ಯಾಧ್ಯಕ್ಷ ಬದಲಾವಣೆಗಳು ಎಲ್ಲವೂ ಕೂಡ ಡಿಲೇ ಆಗ್ತಾ ಇದೆ ಸೊ ಇತ್ತೀಚಿನ ಮೇಲೆ ಬಿ ಜೆ ಪಿಯಲ್ಲಿ ಆಗ್ತಕ್ಕಂಥ ಕೆಲವು ಬೆಳವಣಿಗೆಗಳು ಅದ್ರ ಬಗ್ಗೆ ಒಂದು ನಾನು ಯಾವಾಗಲೂ ಹೇಳ್ತಾ ಇದ್ದದ್ದು ಮಾನ್ಯ ಅನಂತಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಮೊದಲ ಚುನಾವಣೆ ಇದು ಮೊದಲ ವಿಧಾನಸಭಾ ಚುನಾವಣೆ ಸನ್ಮಾನ್ಯ ಯಡಿಯೂರಪ್ಪನವರು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಆದರೂ ಅಂದರೆ ಅದಕ್ಕೆ ಅದು ಎಲ್ಲದಕ್ಕೂ ಬೇರೆ ಬೇರೆ ಕಾರಣಗಳಿರ್ತವೆ ಹಿರಿಯರು ರಾಜಕಾರಣದಲ್ಲಿ ಅನುಭವಿಗಳು ಅವ್ರದ್ದೇ ಆದ ಕಾರಣದಿಂದಾಗಿ ಕೆಲವೊಂದು ಸಲ ತಡ ಆಗುತ್ತೆ ಅದಕ್ಕೇನು ಕಾರಣಗಳಿರ್ತವೆ ಅದಕ್ಕೆ ಸರಿಯಾದ ಒಬ್ಬ ಸೂಕ್ತ ಆಯ್ಕೆ ಆದ ಮೇಲೆ ನಿಮಗೆ ಕಾರಣವೂ ಬಹುಶಃ ಗೊತ್ತಾಗುತ್ತೆ ಆಪ್ತರ್ ಅನಂತಕುಮಾರ್ ಅವರು ನಿಮ್ಮ ಪಕ್ಷದಲ್ಲಿ ಕಡೆಗಳಿಸ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು ಸೊ ಈಗಲೂ ಕೂಡ ಪಕ್ಷ ಬಿಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು ಸೊ ಎಲ್ಲೋ ಒಂದು ಕಡೆ ಏನಾಗ್ತಿದೆ ಅಂತ ಮೇಡಮ್ ಹಾಗೇನಿಲ್ಲ ಯಾಕೋ ಇತ್ತೀಚೆಗೆ ನಾನು ಅದು ಈಗ ಇದರಿಂದನೂ ಹೇಳ್ತಾ ಇದ್ದೆ ಇವತ್ತು ಬೇರೆ ಕುರುಕ್ಷೇತ್ರ ಅನ್ನೋ ಕುರುಕ್ಷೇತ್ರ ಒಂಥರ ಆದರೆ ಇತ್ತೀಚೆಗೆ ಅಂದರೆ ಯಾರು ಏನೋ ಮಾತಾಡ್ತಾರೆ ಅದು ಈ ಬೇರೆ ಬೇರೆ ಮೀಡಿಯಾಗಳ ಮುಖಾಂತರ ನಿಮ್ಮನ್ನು ಸೇರಿಸ್ಕೊಂಡು ಅದು ಬೇರೆ ಬೇರೆ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಇದ್ದಾವೆ ಭಾಳಷ್ಟು ಚಾನಲ್ಗಳಾಗೋಗ್ಬಿಟ್ಟಿದೆ ಹಿಂಗಾಗಿ ಏನೇನೇನು ನಾವು ಒಂದು ಆಟ ಆಡ್ತಾ ಇದ್ವಿ ಒಬ್ಬರಿಂದ ಒಬ್ಬರು ಕಿವಿಗೆ ಹೇಳ್ತಾ ಹೋದರೆ ಆ ಇದ್ನೇವನ ಹತ್ರ ಹೋಗುವಾಗನೇ ವಿಷಯ ಬದಲಿಯಾಗ್ಬಿಡುತ್ತೆ ಇನ್ನು ಈಗ ನೂರಾರು ಜನರ ಕಿವಿಯಿಂದ ಮಾತಿನ ಬಾಯಿಂದ ಕಿವಿಗೆ ಹೋಗುವಷ್ಟರಲ್ಲಿ ಬದಲಾವಣೆಗಳಾಗುತ್ತೆ ಆ ಥರ ಏನೂ ಇಲ್ಲ ನಾವು ಪಕ್ಷದ ಜೊತೆಗೆ ಇದ್ದೀನಿ ಮತ್ತು ಒಂದು ರೀತಿಯಲ್ಲಿ ಇದು ಅನಂತಕುಮಾರ್ ಅವರು ಕಟ್ಟಿ ಬೆಳೆಸಿರುವಂತಹ ಪಕ್ಷ ಅದು ಬರೀ ಕರ್ನಾಟಕ ಅಂತ ಅಷ್ಟೇ ಅಲ್ಲ ಅದು ದಕ್ಷಿಣ ಭಾರತದಲ್ಲಿ ಇರ್ಬೋದು ಉತ್ತರ ಭಾರತದ ಉತ್ತರ ಪ್ರದೇಶ ಹೋಗಲಿ ಮಧ್ಯಪ್ರದೇಶ ಹೋಗಲಿ ಇವತ್ತಿಗೂ ಮಾನ್ಯ ಅನಂತಕುಮಾರ್ ಅವ್ರನ್ನ ಅವರ ಸಂಘಟನಾ ಕಾರ್ಯವನ್ನು ಜನ ನೆನಪಿಸ್ತಾರೆ ನಾವು ಎಷ್ಟು ಅವರು ಹೋಗಿ ನಾಲ್ಕೂವರೆ ವರ್ಷ ಆದ್ರೂ ಇವತ್ತು ಜನ ನೆನಪಿಸ್ಕೊಳ್ತಾರೆ ಅವರಿಂದಾಗಿ ಈ ಮಟ್ಟಕ್ಕೆ ಬರಲಿಕ್ಕೆ ಸಿದ್ಧಾಂತವನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನೋ ಅಂತ ಹೇಳ್ತಾರೆ ಅಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಾನು ಪಕ್ಷದ ಜೊತೆಗಿದ್ದೀನಿ ಪಕ್ಷನೂ ನನ್ನ ಜೊತೆಗಿದೆ ಮೇಡಮ್ ಸಾಕಷ್ಟು ದಶಕಗಳಿಂದ ಭಾರತೀಯ ಜನತಾ ಪಾರ್ಟಿ ನೋಡ್ತಾ ಇದ್ದೀರಾ ಭಾರತೀಯ ಜನತಾ ಪಾರ್ಟಿ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾಗಲೂ ಕೂಡ ಹತ್ತದಿಂದ ನೋಡಿದ್ದೀರಾ ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರದಲ್ಲಿ ಇದ್ದಾಗಲೂ ನೋಡಿದ್ದೀರಾ ಈಗ ವಿಧಾನಸಭಾ ಚುನಾವಣೆ ಬಂದಾಗ ಬಿ ಜೆ ಪಿಲಿರುವಂಥ ಕೆಲವು ಬದಲಾವಣೆಗಳು ಕೂಡ ಆಗಬೇಕು ಅನಿಸುತ್ತಾ ಅಂತ ಒಬ್ಬರು ನಿಷ್ಠಾವಂತ ಕಾರ್ಯಕರ್ತರಾಗಿ ಮುಂದಿನ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗ್ತಾ ಇದೆ ಅಲ್ಲಿ ಚರ್ಚೆ ನಡೀತಾ ಇದೆ ಬದಲಾವಣೆಗಳು ಆಗ್ತಾ ಇದ್ದಾವೆ ಆಗ್ತಾನೂ ಇರ್ತವೆ ಇದು ನಿರಂತರವಾಗಿ ಬದಲಾವಣೆ ಅನ್ನೋದು ನಿರಂತರವಾಗಿ ನಡೀತಾ ಇರಬೇಕು ಸೋಲು ಗೆಲುವು ಇದು ಜೀವನದ ಅವಿಭಾಜ್ಯ ಅಂಗ ಹೀಗಾಗಿ ಅದನ್ನು ನಾವು ಯಾವ ರೀತಿ ಸ್ವೀಕರಿಸ್ತೀವಿ ಮತ್ತು ಏನು ಪಾಠ ಕಲಿತೀವಿ ಅನ್ನೋದು ಮುಖ್ಯ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಖಂಡಿತವಾಗಿಯೂ ಬದಲಾವಣೆಗಳನ್ನು ಮಾಡಿಕೊಂಡು ಮುಂದೆ ಹೋಗ್ತೀವಿ ಗೆಲುವಿನತ್ತ ಹೋಗು ಖಂಡಿತ ಹೋಗೆ ಹೋಗ್ತೀವಿ ಅನ್ನೋ ವಿಶ್ವಾಸ ನನಗಿದೆ ಅವಕಾಶ ಸಿಗ್ಬೋದಾ ಚುನಾವಣೆ ನೋಡೋಣ ಅದು ಅವ್ರು ಯಾರಿಗೆ ಅದಕ್ಕೆ ಒಂದು ಯಾವಾಗಲೂ ಅದನ್ನು ಮತ್ತೆ ಅನಂತಕುಮಾರ್ ಅವ್ರದ್ದು ಹೇಳ್ತಾ ಇದೆ ಹಂಗೇನಿಲ್ಲ ನನ್ಗೆ ಅವಕಾಶಗಳಿದೆ ಈಗ ಸೇವೆ ಮಾಡ್ತಿರೋದು ಬೇಕಾದಷ್ಟು ಈಗಲೇ ಅವಕಾಶಗಳಿದೆ ಈಗ ಅವಕಾಶ ಇಲ್ಲ ಅಂತ ಹಿಂಗಾಗಿ ಸಿಗೋ ಪ್ರಶ್ನೆ ಇಲ್ಲ ನಾನು ಈಗ ಅವಕಾಶಗಳಲ್ಲೇ ಇದ್ದೀನಿ ನನಗೆ ಅವಕಾಶ ಸಿಕ್ಕಿದೆ ಅದಕ್ಕೆ ನಾನೇ ಇವತ್ತು ನನ್ನ ಸೇವಾ ಚಟುವಟಿಕೆ ನಡೆಯುತ್ತೆ ಸ್ಪರ್ಧೆ ವಿಚಾರವಾಗಿ ಬೇರೆ ಅವಕಾಶದಲ್ಲಿ ಬೇರೆದಲ್ಲಿ ನಿರಂತರವಾಗಿದ್ದೀರಾ ಮೇಡಮ್
ನೋಡ್ಬೇಕು. ನನಗಿನ್ನು ಭವಿಷ್ಯದ ವಿಷಯ ನೋಡೋದಕ್ಕೆ ಬರಲ್ಲ. ನಮ್ಮ ನಿಮ್ಮ ಪ್ರಶ್ನೆ ಚೆನ್ನಾಗಿದೆ, ಇಲ್ಲ ನಾನು ಅವಾಗಲೇ ಪ್ರಾರಂಭದಲ್ಲೇ ಹೇಳಿದ್ದೆ, ನಾನು ಯಾವತ್ತು ಯಾರನ್ನು ಕೇಳೂ ಇಲ್ಲ, ಆ ಥರದ ನಿರೀಕ್ಷೆಯನ್ನು ಇಟ್ಕೊಂಡಿಲ್ಲ. ಮಾಡಬೇಕು ಅಂತ ಮಾಡಬೇಕು ಅಂತ ಹೇಳಿ ಯಾರಾದರೂ ಮಾಡಬೇಕು ಇದು ಕೆಲಸ ಅಂತ ಅದನ್ನು ಒಂದು ಜವಾಬ್ದಾರಿಯಾಗಿ ನಿರ್ವಹಿಸ್ತೀವಿ, ಇಲ್ಲ ಈ ಜವಾಬ್ದಾರಿಯನ್ನು ಮತ್ತೊಬ್ಬರು ನಿರ್ವಹಿಸ್ತಾರೆ ಅಂದ್ರೆ ಅವ್ರ ಜೊತೆಗಿದ್ದೀವಿ.